ರಾಜ್ಯದಲ್ಲಿ ಇತ್ತೀಚೆಗಷ್ಟೇ ಲೋಕಾಯುಕ್ತ ಸಂಸ್ಥೆಗೆ ಮತ್ತೆ ಬಲ ಬಂದಿದೆ ಆದರೆ ಚಿಕ್ಕಬಳ್ಳಾಪುರದಲ್ಲಿ ಈ ಸಂಸ್ಥೆ ಹೆಸರು ದುರುಪಯೋಗ ಪಡಿಸಿಕೊಳ್ಳಲು ಇಬ್ಬರು ವ್ಯಕ್ತಿಗಳು ಮುಂದಾಗಿ ಸಿಕ್ಕಿಬಿದ್ದಿದ್ದಾರೆ ಏಕಾಏಕಿ ತಹಸೀಲ್ದಾರ್ ಕಚೇರಿಗೆ ನುಗ್ಗಿದಂತಹ ಕಿಲಾಡಿಗಳು ತಮಗೆ ಬೇಕಾದಂತಹ ದಾಖಲೆಯನ್ನು ಕೂಡ ಪಡೆದುಕೊಂಡಿದ್ದಾರೆ ಆದರೆ ತಹಶೀಲ್ದಾರ್ ಕ್ರಾಸ್ ವೆರಿಫಿಕೇಶನ್ ಶುರು ಮಾಡ್ತಾ ಇದ್ದಾಗೆ ನಕಲಿಗಳಿಗೆ ಬೆವರು ಬೆವರು ಇಳಿದಿದ್ದು ಕ್ಷಣಾರ್ಧದಲ್ಲೇ ಕಚೇರಿಯಿಂದ ಅವರೆಲ್ಲರೂ ಕೂಡ ಎಸ್ಕೇಪ್ ಆಗಿದ್ದಾರೆ ಈ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಚಿಕ್ಕಬಳ್ಳಾಪುರದಲ್ಲಿ ನಕಲಿ ಲೋಕಾಯುಕ್ತ ತಹಶೀಲ್ದಾರ್ ಪ್ರಶ್ನೆಗಳಿಗೆ ಬೆದರಿ ಕಾಲ್ಕಿತ್ತ ನಕಲಿಗಳು ಥೇಟ್ ಆಫೀಸರ್ಸ್ ನಂತೆ ಏನ್ ಶರ್ಟ್ ತಲೆಗೆ ಹ್ಯಾಟು ಕೈಯಲ್ಲಿ ಫೈಲ್ ಹಿಡಿದು ಚಿಕ್ಕಬಳ್ಳಾಪುರ ತಹಶೀಲ್ದಾರ್ ಕಚೇರಿಗೆ ಬಂದ ಈ ಅನಾಮಿಕ ಸಾಲದ್ದು ಅಂತ ತಹಶೀಲ್ದಾರ್ ಮುಂದೆಯೇ ಕಾಲ್ ಮೇಲೆ ಕಾಲ್ ಹಾಕಿ ಪೋಸ್ ಇಷ್ಟೆಲ್ಲಾ ನೋಡಿ ಈತನನ್ನ ನೀವು ಅಧಿಕಾರಿ ಅಂತ ಭಾವಿಸಿದ್ರೆ ತಪ್ಪು ಬಿಡಿ ಯಾಕಂದ್ರೆ ಈತ ಮತ್ತು ಈತನ ಜತೆ ಇರೋರು ನಕಲಿ ಲೋಕಾಯುಕ್ತ ಅಧಿಕಾರಿಗಳು ಎಸ್ ಸಿಸಿಟಿವಿಯಲ್ಲಿ ಕಾಣ್ತಿರೋ ಹಾಗೆ ಗುರುವಾರ ಮಠಮಠ ಮಧ್ಯಾಹ್ನ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಗೆ ಇಬ್ಬರು ವ್ಯಕ್ತಿಗಳು ಎಂಟ್ರಿ ಕೊಟ್ಟಿದ್ರು ಮೊದಲು ತಾಲೂಕು ಕಚೇರಿ ಪಕ್ಕದ ಸಬ್ ರಿಜಿಸ್ಟ್ರಾರ್ ಕಚೇರಿ ಕಡೆ ತೆರಳಿ ಅಲ್ಲಿ ಅರ್ಧ ಮುಕ್ಕಾಲು ಗಂಟೆ ಅಲೆದಾಡಿದ್ದಾರೆ ಬಳಿಕ ತಾಲೂಕು ಕಚೇರಿಯೊಳಗೆ ಎಂಟ್ರಿ ಕೊಟ್ಟು ಅಲ್ಲಿನ ಶಿರಸ್ತೇದಾರ ಬಳಿ ತಾವು ಲೋಕಾಯುಕ್ತ ಅಧಿಕಾರಿಗಳು ಅಂತ ಪರಿಚಯ ಮಾಡಿಕೊಂಡಿದ್ದಾರೆ

ಆಮೇಲೆ ನಾನು ಮತ್ತೆ ರೆಕಾರ್ಡ್ ಮಂಜುಗೆ ಫೋನ್ ಮಾಡಿ ಹೇಳಿದೆ ಈ ಥರ ಅವ್ರು ಬೇಕಂತ ಹುಡುಕ್ತಾ ಇದ್ದೀನಿ ಮೇಡಮ್ ಅಂತಂದ್ರೆ ಅಲ್ಲೂ ಒಬ್ರು ಹೋಗಿದ್ರಂತೆ ಅವ್ರೆ ಆದರೆ ಅಲ್ಲೇ ಹುಡುಕ್ತಾ ಇದ್ರು ಒಂದು ಫೈವ್ ಮಿನಿಟ್ಸ್ಗೆ ತೊಗೊಂಡ್ಬಂದು ಕೊಟ್ಟರು ನಾನು ಸೈನ್ ಹಾಕಿಕೊಟ್ಟೆ ಆಮೇಲೆ ಮತ್ತೆ ಒರಿಜಿನಲ್ ಫೈಲು ನೋಡಬೇಕು ಅಂತಂದರು ಮತ್ತೆ ತಗೊಂಬಂದರು ಒರಿಜಿನಲ್ ಫೈಲೆಲ್ಲ ನೋಡಿ ಅದ್ರದ್ದು ಒಂದು ಫೋಟೋ ತೊಗೊಂಡ್ರು ಹೀಗೆ ತಾಲೂಕು ಕಚೇರಿಗೆ ಎಂಟ್ರಿ ಕೊಟ್ಟ ಈ ಆಸಾಮಿಗಳು ತಮಗೆ ಬೇಕಾದ ದಾಖಲೆಗಳನ್ನು ಪಡೆದಿದ್ದರು ಆದರೆ ತಹಶೀಲ್ದಾರ್ ಗಣಪತಿ ಶಾಸ್ತ್ರಿಗಳಿಗೆ ಸ್ಥಳೀಯ ಲೋಕಾಯುಕ್ತ ಕಚೇರಿ ಅಧಿಕಾರಿಗಳ ಮುಖ ಪರಿಚಯ ಇದ್ದ ಕಾರಣ ಹಾಗೂ ಲೋಕಾಯುಕ್ತರ ಸೋಗಿನಲ್ಲಿ ಬಂದಿದ್ದ ಅಧಿಕಾರಿಗಳ ಬಳಿ ವಕೀಲರು ಬಳಸುವ ಲಖೋಟೆಗಳು ಇಲ್ಲದೇ ಇದ್ದಿದ್ದರಿಂದ ಇವರಿಬ್ಬರ ಮೇಲೆ ಸಂಶಯ ಬಂದಿದೆ ತಕ್ಷಣವೇ ಟೋಪಿ ಹಾಕಿದ್ದ ಅಧಿಕಾರಿಯನ್ನ ತಡೆದು ಕೆಲ ಪ್ರಶ್ನೆಗಳನ್ನು ಕೇಳಿದ್ದಾರಷ್ಟೇ ಮುಂದಾಗಿದ್ದೇನು ನೀವೇ ಕೇಳಿ ಒನ್ ಥರ್ಟಿ ನಾನು ಹಾಲಲ್ಲೇ ಇದ್ದೆ ಆಗ ಹಾಲಲ್ಲಿರುವಾಗ ಅವ್ರು ಹೋಗುವಾಗ ನಮ್ಮ ಸರ್ವೆ ಸೂಪರ್ವೈಸರ್ ಬಂದು ನನಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಇವ್ರು ಲೋಕಾಯುಕ್ತ ಆಫೀಸಿಂದ ಬಂದಿದ್ದಾರೆ ಅಂತ ಬಟ್ ಅವ್ರ ಕೈಯಲ್ಲಿ ಒಂದು ಲಾಯರ್ ಏನು ಲಕೋಟೆಗಳನ್ನು ಬಳಸ್ತಾರಂಥ ಲಕೋಟೆ ಇರೋದರಿಂದ ನನಗೆ ಡೌಟ್ ಬರ್ತು ಯಾರೇ ಒಂದು ಸರ್ಕಾರಿ ಅಧಿಕಾರಿಯನ್ನು ಕೆಲಸಕ್ಕೆ ಕಳಿಸ್ಬೇಕಾದ್ರೆ ನಿಮ್ಗೆ ಅಥೋರೈಸೇಷನ್ ಲೆಟ್ರ್ ಕೊಡ್ತಾರೆ ಹೋಗಿ ಇದು ಮಾಡ್ಕೊಂಡು ಬನ್ನಿ ಅಂತ ಆ ಆದರೂ ತೋರಿಸಿ ಅಂತ ಹೇಳಿದರೆ ಇಲ್ಲ ಲೆಟ್ರೆಲ್ಲ ಕೊಟ್ಟಿಲ್ಲ ಹಾಗೆ ಕಳಿಸಿದ್ದಾರೆ ಅಂತ ಹೇಳಿ ಆಗ ಅವ್ರೆಲ್ಲ ಒಂದು ಕಡೆ ಫೋನ್ ಮಾಡ್ತಾರೆ ನಾನು ಪಡಾ ಮಾತಾಡ್ತಾ ಇದ್ದೀನಿ ಎಸ್ ಪಿ ಸಾಹೇಬ್ರು ಇದಾರ ಅಂತ ಕೇಳ್ತಾರೆ ಅವ್ರು ಇಲ್ಲ ಅಂತ ಕಟ್ ಮಾಡಿಬಿಡ್ತಾರೆ ಬರ್ತೀನಿ ನಾನು ಐ ಕಾರ್ಡ್ ಇಲ್ಲೇ ಇದೆ ನಾನು ತಕೊಂಡು ಬರ್ತೀನಿ ತಕೊಂಡು ಬರ್ತೀನಿ ಅಂತ ಹೇಳ್ಕೊಂಡು ನನ್ನ ಕಚೇರಿಯಿಂದ ಹೋಗ್ತಾರೆ ಹೌದು ಕಳ್ಳ ಬೆಕ್ಕಿನ ಬಗ್ಗೆ ಸಂಶಯಗೊಂಡ ತಹಶೀಲ್ದಾರ್ ನೀವ್ ಯಾರು ನಿಮ್ಮ ಐಡಿ ಕಾರ್ಡ್ ತೋರಿಸಿ ಅಂತ ಕೇಳಿದಾಗ ಆಗಂತುಕ ಗಲಿಬಿಲಿಗೊಂಡಿದ್ದಾನೆ ಬಳಿಕ ತಮ್ಮ ಮೇಲಾಧಿಕಾರಿಗಳಿಗೆ ಕರೆ ಮಾಡಿದವರ ತರ ನಾಟಕ ಮಾಡಿ ಎಸ್ಕೇಪ್ ಆಗಿದ್ದಾರೆ ಇದರಿಂದ ಕಚೇರಿಯಲ್ಲಿ ಕೆಲಕಾಲ ಗೊಂದಲ ಸೃಷ್ಟಿಯಾಗಿತ್ತು ಬಳಿಕ ನಕಲಿ ಲೋಕಾಯುಕ್ತ ಅಧಿಕಾರಿಗಳ ವಿರುದ್ದ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ತಹಶೀಲ್ದಾರ್ ಗಣಪತಿ ಶಾಸ್ತ್ರಿ ದೂರು ದಾಖಲಿಸಿದ್ದು ಕಿಲಾಡಿಗಳ ಬಂಧನದ ನಂತರವೇ ಅವರುಗಳು ಯಾರು ಲೋಕಾಯುಕ್ತ ಅಧಿಕಾರಿಗಳ ಸೋಗಿನಲ್ಲಿ ಬಂದಿದ್ಯಾಕೆ ಅನ್ನೋ ಅಸಲಿ ಸತ್ಯ ಗೊತ್ತಾಗಲಿದೆ ಮುದ್ದುಕೃಷ್ಣ